ನೋಡ್ರಿ ಅಲ್ಲಿ ನೇಗ ಫೋಟೋ ತೆಗೆದ್ವಿ ಎಲ್ಲೋಡ್ರಿ, ಡ್ಯಾನ್ಸ್ ಮಾಡೋದು ಶ್ರೀ ಕಳ್ಳ ಅದ ನೋಡ್ರಿ ಅವ ಕಳ್ಳ. ಓಕೆ ಗಣಪತಿ ಮಂದಿ ಇಟ್ಟು ಆಧಾರ ಚೀನಿ ಬೆಳ್ಳಿ ಗುಂಡು ನೋಡ್ರಿ, ಬೆಳ್ಳಿ ಗುಂಡ ಗಂಡು ಹುಡುಗರು ಉಪಯೋಗ ಇಲ್ಲ ಮನೆಯವ್ರು ಓಕೆ ಬರ್ರಿ ಹೋಗಮ್ಮಂತ ಈಗ ಮತ್ತೆ ನೋಡ್ರಿ. ಸದ್ಯಕ್ಕ ಮಲ್ಲೆಂಗುಡಿಯಿಂದ ಹೊರಟಿದ್ವಿ, ಇಬ್ಬತ್ತಿಯಾಗಿದ್ವಿ ರೀ ಮನ್ಯಾಗ, ಇಬ್ಬತ್ತಿ ತಗೊಳಕತ್ತಿದ್ದೇವೆ ನೋಡ್ರಿ. ಸದ್ಯ ಏನ ಹೆಂಗಂತ ಹೆಂಗಂತ ಸುಲ್ತಾನ್ಪುರ್ ಬಹಳ ದೂರ ಮನೆ ನೋಡಕ್ ಬಂದಿದ್ವಿಲ್ಲ ನಮ್ಮ ಶ್ರೀಗಿ ಮತ್ತೆ ನಮ್ಮ ಓಂಕಾರಾಗ ಜವಳ ಅದಾವ್ರಿ. ಸೊ ಹಾಗಾಗಿ ಮತ್ತೆ ಇಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಎಣ್ಣೆ ಬತ್ತಿ ತಂದಿದ್ವಿ ರೀ. ದೇವ್ರ ಮುಂದೆ ದೀಪ ಹಚ್ಚಿ ಇದೇನೈತಿ ಕಾಯಿ ಹೊಡ್ಯಾಕತ್ತೀವಿ ನೋಡ್ರಿ. ಜಡಿ ಹುಡುಗರು ಎಲ್ಲರ ದೇವಸ್ಥಾನಕ್ಕೆ ಅದಕ್ಕೆ ಹೋದ್ವಿ ಅಂದ್ರೆ ದೀಪ ಹಚ್ಬೇಕ್ರಿ, ಕಾಯಿ ಹೊಡಿಬೇಕ. ನಮಸ್ಕಾರ ಮೇಡಮ್ ಬರ್ರಿ. ನೀರದಾವ ನೋಡ್ರಿ. ನಾನು ನಮಸ್ಕಾರ ಮಾಡ್ತೀನಿ ರೀ. ಮೊನ್ನೆ ನಾನು ಇಲ್ಲಿ ಕೆಲಸ ಮಾಡಿಸ್ಕೊಳಕ್ ಬಂದೀನಿ ಅಂತ ಹೇಳಿದ್ನಲ್ರಿ ಫ್ರೆಂಡ್ಸ, ಈ ಥರ ಮಾಡಿಸ್ಕೊಂಡಿ ನೋಡ್ರಿ ಕಲ್ಲಿನಿಂತಾನೆ. ಆ್ಯಕ್ಚುಲಿ ನನಗಿದು ಫಸ್ಟ್ಗೆ ಮಾಡಿಸ್ಕೊಳೋ ಐಡಿಯಾ ಇತ್ತು, ನಮ್ಮ ಮನೆಯವ್ರ ಮಾತು ಕೇಳಿಲ್ರಿ ಫ್ರೆಂಡ್ಸ. ಯಾಕಂದ್ರೆ ಇದು ರಫ್ ಆ್ಯಂಡ್ ಟಫ್ ಯೂಸೂ ಆಗ್ತೈತಿ, ನಮ್ಗೆ ಬಜೆಟ್ನಾಗ ಕೂಡ್ತದೆ ಅಂತೇಳಿ ನಾವು ಮಾಡಿಸ್ಕೊಳೋದಕ್ಕೆ ಪ್ಲ್ಯಾನಿಂಗ್ ಎಲ್ಲ ಹಾಕ್ದ್ವಿ. ಬಟ್ ಅವರು ಓವರ್ ಬಜೆಟ್ ಇದ್ರು ನಮಗೆ. ಮತ್ತು ಇಲ್ಲಿ ನಮ್ಮ ಅತ್ತಿದ್ದರು ನಾವು ಎಲ್ಲರೂ ಸೇರಿ ಒಬ್ರದ್ದೊಬ್ರದ್ದು ಹಿಂಗತ್ತೆ ಕೆಲಸ ಸಿಗುತ್ತೆ, ಹಾಂ ಕಮ್ಮಿ ರೇಟ್ದೊಳಗೆ ಒಬ್ರಿಗೊಬ್ರು ಕೆಲಸ ಸಿಗುತ್ತೆ ನಿಮ್ಗೆ ನೋಡ್ರಣ್ಣ. ಮತ್ತು ಸ್ವಲ್ಪ ನಮ್ಗೆ ಬಜೆಟಿಗೆ ಓಕೆ ಅನ್ನಂಗೆ ಅನಿಸಿತ್ರಿ, ಹಂಗಾಗಿ ಇದಿಷ್ಟು ಮಾಡ್ಕೊಂಡು ನೋಡ್ರಿ. ಈ ಥರ ಕಲ್ಲಿನ ಕಡಪಗಳು ತಳಗಡೆ ಎರಡು ಕಾನೆ ಮ್ಯಾಗೆಡ್ಡು ಇಲ್ಲಿ ಓಪನ್ ಬಿಡಿಸ್ಕೊಂಡಿನಿ ರೀ. ಈ ನಮ್ಮ ಬ್ಯಾಗು ಗೀಗು ಇಂಥವೆಲ್ಲ ಇರ್ತಾವಲ್ಲ ಅಲ್ಲಿ ಜರ ದೊಡ್ಡ ಕುಂಡಿರ್ತಾವು ಅಂತೇಳಿ ಇಲ್ಲೆಲ್ಲ ಇಷ್ಟೆಲ್ಲ ಮಾಡ್ಕೊಂಡಿನ್ರಿ. ಇದಕ್ಕೆ ಡೋರ್ಗಳು ಮಾಡಿಸ್ಕೋಬೇಕು. ಸಿದ್ಧರಾಮನ ಪುಣ್ಯಲಿಂತ ನಿಮ್ಮೆಲ್ಲರ ಪುಣ್ಯಲಿಂತ ನೋಡಂಬ್ರಿ ಮುಂದೆ ಹೆಂಗೆ ಸಾಕ್ತೈತಿ ಏನಂತೇಳಿ. ಡೋರ್ಗಳು ಮಾಡ್ಕೊಂಡ್ಬಿಟ್ರೆ ನಿಶ್ಚಿಂತ ಆಗುತ್ತೆ ರೀ. ಅದಕ್ಕಂತೇಳಿ ಇನ್ನ ಎಲ್ಲ ವ್ಯವಸ್ಥೆ ಇನ್ನ ನೋಡ್ತೀನಿ ರೀ ಫ್ರೆಂಡ್ಸ. ಮಾಡ್ಕೊಳ್ಳಿ ಅಂದ್ರ ತೆಗೆದು ಮುಚ್ಚಿದ್ರ ನಿಮ್ ಕಾಣಿಸ್ತಾರಲ್ಲಿ ಬೇಕಾದಷ್ಟು ಏನ್ ರೇಟ್ ಅಗ್ರಿ ಚಂದ ಆಗೈತೆ ನೋಡ್ರಿ. ಈ ಥರ ಆಗೈತೆ ನೋಡ್ರಿ, ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ಈಗ ನಮ್ಮ ಮನೆಗಿರುವಂಥ ಟ್ರಿಜರಿ ಏನೈತೆ ನೋಡ್ರಿ, ಆ ಟ್ರಿಜರಿ ಸೈಜ್ ಜಾಗ ಬಿಡಿಸ್ಕೊಂಡು ಇದಿಷ್ಟು ಉದ್ದಿದ್ದೆಲ್ಲ ಈ ಥರ ಕಡಪ ಮಾಡ್ಕೊಂಡಿನಿ ರೀ. ನಾಳೆ ನಾವು ಟ್ರಿಜರಿ ಯೂಸ್ ಮಾಡ್ಲಿಕ್ಕಂದ್ರೂ ಕಬ್ಬಿಣದ್ರಿ ಮ್ಯಾಗದೆಲ್ಲ
ಮ್ಯಾಗ ಬರ್ಲಿಕ್ಕ ಮಾಡ್ಲಿಕ್ಕ ಅದು ಯೂಸ್ ಮಾಡ್ಲಿಕ್ಕಂದ್ರೂ ಇಲ್ಲಿ ಒಂದು ಕಾಟ್ ಕೊಂಡಿರ್ತೈತ್ರಿ ಮಕ್ಕಳದು ರೂಮಿದ ಸ್ನೇಹ ಅವ್ರಿಗೆ ಅದು ಒಂದು ಬೆಡ್ ಕೊಂಡಿರ್ತೈತಿ ನೋಡ್ರಿ, ಇಲ್ಲಿ ಸಿಂಗಲ್ ಬೆಡ್ ಅಂತಾರಲ್ಲ ಅದು ಕೊಂಡಿರ್ತದೆ. ಹಂಗಾಗಿ ಅದ್ರದ್ದು ಇದ್ರೊಳಗೇ ಈ ಥರ ಓಪನ್ ಬಿಡಿಸ್ಕೊಂಡೇನ್ರಿ, ಉಳ್ದದ್ದು ಈ ಥರ ಮಾಡ್ಕೊಂಡೇನ್ರಿ. ಹೆಂಗೆ ಕಾಣತ್ತದ, ಹೆಂಗೆ ಆಗೈತೆ ಐಡಿಯಾ ಕಮೆಂಟ್ ಮಾಡಿ ನಮ್ಗೆ ಹೇಳ್ರಿ ಫ್ರೆಂಡ್ಸ. ನೀವು ರೀ ಇಲ್ಲಿ ಒಂದು ಬೆಡ್ರೂಮ್ದೊಳಗೆ ಮತ್ತು ಇಲ್ಲಿ ಈ ಥರ ಇದು ಕಾರ್ನರಿಗೆ ಇದು ವೇಸ್ಟ್ ಹಾಕಿತ್ತಿದ್ದು ಜಾಗ, ಇಲ್ಲಿ ಕಾಟು ಕೊಂಡಿರ್ತಿದ್ದಿಲ್ಲ, ಏನೂ ಹಾಕಿದ್ದಿಲ್ಲ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ನೂ ಅಷ್ಟು ಸೈಜ್ ಕೊಂಡಿರ್ತಿದ್ದಿಲ್ಲರಿ. ಅದಕ್ಕಂತೇಳಿ ಈ ಥರ ಕಡಪಲ್ಲೇ ಇಲ್ಲಿ ಈ ಥರ ಹಾಕ್ಕೊಂಡು ಮತ್ತೇನೈತಿ ಟೈಲ್ಸ್ ಕುಂಡಿಸ್ಕೊಂಡ್ರಿ ಗಾಡಿಗೆ. ಅದೆಲ್ಲ ನಾಳೆ ಬಾಡಿಗೆ ನಾಳೆ ಎಲ್ಲ ಸ್ವಲ್ಪ ಮಳಿಗಿಳಿ ಬಂದು ಮಾಡಿ ತೊಯ್ತು ಮಾಡ್ತು ಅಂದ್ರೆ ಅರ್ಬಿಗಳು ಹಾಳಾಗೋ ಚಾನ್ಸ್ ಭಾಳ ಇರ್ತದೆ ನೋಡ್ರಿ. ಅದಕ್ಕಂತೇಳಿ ಈ ಥರ ಟೈಲ್ಸ್ ವೈಟ್ ಅದಾವ್ರಿ, ಇವು ಕಲರ್ದಾಗ ಹಾಕಿಸ್ಕೊಂಡಿಲ್ಲ, ವೈಟ್ನೊಳಗೆ ಟೈಲ್ಸ್ ಹಾಕ್ಬಿಟ್ಟು ನೋಡ್ರಿ ಫ್ರೆಂಡ್ಸ. ಇದಕ್ಕೂ ಡೋರ್ಗಳು ಮಾಡ್ಕೋಬೇಕ್ರಿ, ಮ್ಯಾಲೂ ಈ ಥರ ಬರ್ತೈತೆ ನೋಡ್ರಿ. ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಇದಕ್ಕೂ ಐದು ಬಂದವ್ರಿ, ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಟೆಪ್ ಬಂದವ್ರಿ. ಇಲ್ಲಿ ಸಣ್ಣ ಪುಟ್ಟ ನಾನು ಯಜಮಾನರು ಬಟ್ಟೆಗಳು ಇಟ್ಕೊಳಕ ಮಾಡಕ ಬರ್ತೈತ್ರಿ. ನಮ್ಮ ಏನೇನು ಕೊಡಿಸ್ತಾಳ್ರಿ ಎಲ್ಲ ತಂದು ಇಡಮ್ರಿ ಫ್ರೆಂಡ್ಸ್. ಹುಡುಗರ ರೂಮ್ದಾಗ ಆಟ ಆಡ್ತಾರ ಅವ್ರು, ಒಂದೇ ಕಡೆ ಇಡ್ತಾರ, ಎಲ್ಲ ಕಡೆ ಆಡಲಕ್ಕ ಅವ್ರ ಅದನ್ನ ತಗೊಂಡು ಆ ಗುಂಡಪ್ಪ ನಮ್ ಗುಂಡಪ್ಪ ಬಂದ ನೋಡ್ರಿ ದಡ್ಡಮ್ಮಿ ಮನಿಗೆ, ದಾಡ್ ಮಮ್ಮಿ ಮನಿ ಬಂದಾನ, ಒಳ ಮರದ್ರಾಗ ಸ್ವಲ್ಪ ದಡ್ಡ ಆಗಿರ್ತಾನ, ಗೋಲಿ ಗಂಡ ಬಿಟ್ಟಂಗೆ ಕಾಣ್ಬಿಟ್ ನೋಡ್ರಿ ಫ್ರೆಂಡ್ಸ. ಕಿಚನ್ದೊಳಗೆ ಈ ಥರ ನಾನು ಇಲ್ಲಿ ಕೈ ತೋರಿಸಕತ್ತೀನಿ ನೋಡ್ರಿ, ಅದು ಏನಂತ ಅನ್ಕೋಬೋದು ನೀವು. ಇಲ್ಲೇ ನಾವು ಸಿಂಕ್ ಹತ್ರ ನೋಡ್ರಿ ಬಾಂಡೆಗಳದೆಲ್ಲ ತಿಕ್ತೀವಲ್ಲ, ಅದಕ್ಕೆ ಬೇಕಾಗಿರುವಂಥ ಲಿಕ್ವಿಡ್ ಇರ್ಬೋದು, ಇಲ್ಲ ಸಾಬೂನ್ ಇರ್ಬೋದು, ಸಾಬೂನ್ದು ಡಬ್ಬಿ ಇರ್ಬೋದು. ಕೆಳಗಡೆ ಇಟ್ಟರೆ ಒಂಥರ ಸ್ಮೆಲ್ ಬರೋ ಚಾನ್ಸು ಭಾಳ ಇರ್ತದೆ ರೀ, ಮತ್ತು ಇಲ್ಲಿ ಮೇಲ್ಗಡೆ ಇಟ್ಟರೆ ಅದರದ್ದೇ ಆದಂಥ ಒಂದು ಜಾಗನೇ ಬೇರೆ ಆದಂಗೆ ಅಂತ ಅನಿಸ್ಬಿಡ್ತೈತಿ ಸಪ್ರೇಟಾಗಿ, ಮತ್ತು ನೀಟಾಗಿನೂ ಕೂಡ ಇರ್ತೈತಿ. ಅದಕ್ಕೋಸ್ಕರ ಈ ಥರ ನನ್ನ ಸೈಡಿಗೆ ಒಂದು ಕಾರ್ನರ್ದಾಗ ಸಾಬೂನು ಇಡೋದಕ್ಕೆ ಈ ಥರ ಕಲ್ಲು ಹಾಕಿಸ್ಕೊಂಡಿನಿ. ಐಡಿಯಾ ಹೆಂಗೈತಿ ಕಮೆಂಟ್ ಮಾಡಿ ನಮ್ಗೆ ಹೇಳ್ರಿ. ಸೊ ಅದಾದ್ಮೇಗ ಮತ್ತು ನಾವು ಇವಾಗ ಗಾರ್ಡನ್ ಕಡೆ ಹೋಗ್ಬೇಕಂತೇಳಿ ಹೊರಟಿದ್ದೀವಿ ನೋಡ್ರಿ. ಇಲ್ಲಿ ಏನೈತಿ ನವಿಪೇಟ್ ಅಂತೇಳಿ ಒಳ್ಳೊಳ್ಳೆ ಡ್ರೆಸ್ಗಳು ಕಾಣಿಸ್ತಿದ್ವು ರೀ ನಮ್ಗೆ, ಏನು ತೊಗೊಂಡ್ರಾಯ್ತು ಚೆನ್ನಾಗಿ ಕಾಣಿಸಕತ್ತಿದ್ದವಲ್ಲ ರೇಟ್ ಅದೆಲ್ಲ ಕೇಳಿದ್ರಾಯ್ತು ಅಂತೇಳಿ ನೋಡ್ತಾ ಇದ್ವಿ. ರೇಟ್ ಅಂದರೂ ನಮಗೆ ಕೇಳಿ ಖುಷಿ ಆಗಿಬಿಡ್ತು. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಹೆಣ್ಮಕ್ಳಿಗಂತೂ ಇದು ಭರ್ಜರಿ ಆಫರ್ ಅಂತಲೇ ಹೇಳ್ಬೋದು. ಈ ಥರ ನಾನು ಒಮ್ಮೆ ಯೂಸು ಮಾಡಿಲ್ಲ, ತೊಗೊಂಡೂ ಇಲ್ಲ, ನೋಡಿದ್ದು ಇದೇ ಫಸ್ಟ್ ಟೈಮ. ಸೆಟ್ದೊಳಗೆ ಬರ್ತಾವ್ರಿ ಇವು ಫುಲ್ ಸೆಟ್ ಅಂದ್ರೆ ಪ್ಲಾಜೋ ಟೈಪ ಪ್ಯಾಂಟ್ ಬರ್ತದೆ ರೀ ಲೆಸ್ಟ್ರಿಕ್ದು, ಮತ್ತಷ್ಟು ನಮ್ಗೆ ಎಷ್ಟೇ ನಾವು ಫ್ಯಾಟ್ ಇದ್ದರೂ ಕೂಡ ಸೈಜು ಅವೈಲೇಬಲ್ ಐದು ರೀ ಫ್ರೆಂಡ್ಸ. ರೇಟ್ ಕೇಳಿದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ, ಬಟ್ ಇದು ವಾಪಸ್ ಇಲ್ಲ ಯಾರಾದರೂ ಈ ಥರ ಯೂಸ್ ಮಾಡ್ದಾರಾಗಿದ್ದರೆ ಕಮೆಂಟ್ ಮಾಡಿ ಹೇಳ್ರಿ. 350 ರೂಪಾಯಿಕ ಟಾಪ್ ಮತ್ತು ಪ್ಯಾಂಟ್ ನೋಡ್ರಿ ಈ ಡ್ರೆಸ್. ಸೊ ತಂಗಿಗೋಸ್ಕರ ಒಂದು ಡ್ರೆಸ್ ತೊಗೊಂಡೆ ನೋಡ್ರಿ, ಆಕಿನ ಮತ್ತು ಇಷ್ಟ ಆದ್ರೆ ಆಕಿಗೆ ತೊಗೊಳಲಕ್ಕ ಇಲ್ಲೇಗಂದ್ರೆ ಕೇಳಿದ್ರಾಯ್ತು ಮತ್ತು ಬಂದು ಚೇಂಜರ್ ಮಾಡಿದ್ರಾಯ್ತು ಅಂತೇಳಿ ಅವ್ರು ಆಲ್ರೆಡಿ ಮುಂದೆ ಹೋಗಿದ್ರು, ಬಟ್ ನಂಗೆ ತೊಗೋಬೇಕು ಅನ್ಸಕತ್ತಿತ್ತು. ಮತ್ತು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾನು ಈ ಥರ ತೊಗೊತೀನಿ ರೀ, ಭಾಳ ಆಸೆ ಐತಿ. ಫೋನ್ಪೇ ಕರುಕ ಭಯ್ಯ ಸ್ಕ್ಯಾನ್ ಕರೈತಿ. ನಾವು ಈ ಸದ್ಯಕ್ಕೆ ಗಾರ್ಡನಿಗೆ ಬಂದು ನೋಡ್ರಿ, ಬೆವ್ರು ನೋಡಿ ಎಷ್ಟೈತೆ ನೋಡ್ರಿ, ಭಾಳ ಸೆಕೆ ಭಾಳ ಕುದಿ ಅಂತ ಅನ್ಸತೈತಿ. ಇವತ್ತು ಫುಲ್ ಗರ್ದೆ ಐತೆ ನೋಡ್ರಿ, ರಜೆ ಐತಲ್ಲ, ಇನ್ನೇನು ಕೆಲವು ದಿನದೊಳಗೆ ಸಾಲು ಚಲೋ ಆತವ, ಎಷ್ಟು ರಶ್ ಅದ ನೋಡ್ರಿ, ಅಪ್ಪ ಫುಲ್ ರಶ್ ಅದ ನೋಡ್ರಿ ಎಲ್ಲ ಗಾರ್ಡನ. ಮನ್ನಿಕಿನ ಈ ಸರಿ ಲಗೂಟ ಬಂದೀವಿ ನೋಡ್ರಿ, ಮನ್ನೆ ಸ್ವಲ್ಪ ಲೇಟ್ ಆಗಿತ್ತು ಬರಕ್ಕ, ಈ ಸರಿ ಲಗೂಟ ಬಂದೀವಿ ನೋಡ್ರಿ. ಎಲ್ಲ ಫುಲ್ ಜನ ಜಾಗೃತಿ, ಜನ ಜಂಗುಳಿ ಅಂತಾರೆ ನೋಡ್ರಿ ಆ ಥರ. ನಮ್ಮ ಸ್ತ್ರೀ ಅಂತೂ ಒಟ್ಟ ಒಂದು ತೌಲ್ ನಿಂದ್ರಲ್ಲಾಗೇನ್ರಿ ಏನಿಲ್ಲ. ನಮ್ಮ ಪಿಲ್ಲು ನೋಡ್ರಿ ಸ್ನೇಹ ಆಡ್ಬೇಕನ್ನ ತಾಳ ಇನ್ನ
ಏ ಥಂಬಾ ಬಳ ಹತ್ತತರ ಬಸ್ಲೆ ಥಂಬಾ ಮಾಗಪ್ಪನಿಗೆ ದಿದಿ ಬಸ್ಲೇಕ ಬರದಲ್ಲ ಸೋಡ್ ಪಿಳ್ಳು ಆಡಾಕತ್ತ ನೋಡ್ರಿ ಏನಿಂದ ಇನ್ನೊಬ್ಬ ಕುಡಿ ಕುಂದ್ರ ಸೇರಕತ್ತಾರ ಸ್ನೇಹ ಗುಬ್ಬಿ ಕುಂದ್ರಬೇಕು ಅನ್ಸಕತ್ತದ ಈ ಸದ್ಯಕ್ಕ ಒಬ್ರು ಆಗನೊಬ್ರು ಕುಂದಿರ್ತಾರೆ ಈ ತರದ ಇಲ್ಲಿ ಒಂದದ ನೋಡ್ರಿ ಫ್ರೆಂಡ್ಸ್ ಅದು ಈ ಕಡೆ ಮುರ್ದದ್ರಿ ಹಿಂದೊಬ್ರು ಯಾರ ಸಪೋರ್ಟ್ ಹಿಡಿಬೇಕ ಇಲ್ಲಿಗೆ ಮತ್ತೆ ಮಕ್ಕಳು ಬಿದ್ದು ಬಿಡ್ತಾರ್ರಿ ಎಷ್ಟು ಗದ್ದಲ ಅಂದ್ರೆ ಗದ್ದಲ ಐತೆ ನೋಡ್ರಿ ಫುಲ್ ಗದ್ದಲ ಯಪ್ಪ ಅವ್ವ ನೋಡ್ರಿ ಅಲ್ಲಿ ಓಂ ತಗೊಂಡು ಕೂತಾಳ ಅಲ್ಲಿ ಅದು ನೋಡ್ರಿ ಎಷ್ಟೆಲ್ಲ ಕಡೆ ನೋಡಕತ್ತದ ಓಂ ಭಯ್ಯ ಸರ್ ನೋಡ್ರಿ ಅಲ್ಲಿ ಸ್ತ್ರೀಗ ಆಟ ಆಡ್ಸಕತ್ತಾಳ ಅದು ನೋಡ್ರಿ ಯಪ್ಪ ಎಷ್ಟು ಹೈಟ್ ಹೊಂಟಾನ ಸ್ತ್ರೀ ಅಲ್ಲಿ ನೋಡ್ರಿಪ್ಪ ಅಬ್ಬ ಸ್ತ್ರೀ ನೋಡಲೀಗ ಪಿಲು ಸ್ತ್ರೀ ನೋಡಲೀಗ ಎಷ್ಟು ಮ್ಯಾಗ ಆಟ ಆಡಕತ್ತ ನೋಡವ ಇನ್ನ ಆಡ್ತೀನತ್ತ ನೋಡ್ರಿ ಏ ಪಿಲ್ಲ ನೀನು ಹೋಗ ಆಟ ಆಡೋಗಲ್ಲ ಸ್ತ್ರೀ ಆಡಕತ್ತ ನೋಡು ಹೋಗ ಆಗ ಇಲ್ಲಿಗ ಇಲ್ಲಿಗ ಬಂದೋಡು 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 ಏ ಇಲ್ಲಿ ಸರಂಬಲ್ಲ ಕುಂಡಸ ಏ ಶ್ರೀ ಇಲ್ಲಿ ನೋಡ್ರಿಗ ಸ್ನೇಹ ಏ ಶ್ರೀ ಲೇ ಲೇ ಕಳ್ಳ ಏ ಪಿಲ್ಲ ಬೀಳ್ತಿ 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 ಬ್ಯಾಡೋ ಪಿಲ್ಲ ನಮ್ಮ ಹುಡುಗ ನೋಡ್ರಿ ನೋಡ್ರಿ ಆಗಳ ಸಂಜೆ ನಾಯ್ತ್ ನೋಡ್ರಿ ಮನೆಯಿಂದ ಚುರ್ಮುರಿ ಊರ್ಲಿಂತ ಅವು ತಂದದ್ದು ಸೇವ ಅವೇ ತಗೊಂಬಂದಿವ್ರಿ ಸುಮ್ ಟೈಮ್ ಪಾಸಿಗೆ ಅಂತೇಳಿ ಮಕ್ಕಳವ್ರು ತಿನ್ನಕತ್ತಾರ ಈಗ ನಾವು ತಿನ್ನಕತ್ತೀವಿ ಎಲ್ಲರನ್ನ ಸುತ್ತಮುತ್ತ ವಾತಾವರಣ ಸಂಜೆ ನಾತ್ ನೋಡ್ರಿ ಫ್ರೆಂಡ್ಸ ಅಂಡಪಟ್ಟಿ ಇನ್ನ ಗರ್ದಿ ಆಗೈತ್ರಿ ಒತ್ತದಂಗೆಲ್ಲ ಮಂದಿ ಹೆಚ್ಚಿಗೆ ಬರ್ತಾರೆ ಇಲ್ಲಿ ಬರ್ರಿ ಸದ್ಯಕ್ಕ ತಿನ್ನೋಣಂತ ನೋಡ್ರಿ ಇಲ್ಲಿ ಗಾರ್ಡನ್ ಎಲ್ಲ ತಿರ್ಗಾಡ್ ಬಂದ ಆದ್ಮ್ಯಾಗ ರಿಟರ್ನ್ ಇಲ್ಲಿ ಒನ್ ಪ್ಲೇಟ್ ನೂಡಲ್ಸ್ ತಿಂದಿವ್ರಿ ಎಲ್ಲಾರು ಸೇರಿ ಮಂಚೂರಿ ಅದು ಒಲ್ಲೆ ಅಂತಂದ್ರೆ ಅವರು ಪಾವ್ ಭಾಜಿ ಅದು ನಾನ ಮಾಡ್ತೀನಿ ರೀ ಮನ್ಯಾಗ ಅದಕ್ಕಂತೇಳಿ ನೀರ ಕೊಟ್ಟಿದ್ದಿಲ್ರಿ ಅವ್ರ ಮತ್ತೆ ಹಂಗಾಗಿ ಇನ್ನೊಂಚೂರು ಹುಡುಗರು ನೀರು ಅಂತ ಹೇಳಿ ಕೇಳಕತ್ತಾರ ಸೊ ಆಯ್ತು ನೋಡ್ರಿ ಫ್ರೆಂಡ್ಸ ಮನೆಗೆ ಇರತ್ತನ ಹೊರಗೆ ಅಡ್ಡಾಡ್ಬೇಕು ಅನ್ಸುತ್ತ ಹೊರಗೆ ಅಡ್ಡಾಡ್ಬೇಕಂತಂದ್ರ ಮಕ್ಕಳ ಜೊತೆಗೆ ಎಲ್ಲ ಎಳ್ಕೊಂಡು ಮಾಡಿ ಹೈರಾಣ ಆತದ ನೋಡ್ರಿ ಸಿಂಗಲ್ ಸಿಂಗಲ್ ಏನು ಅನ್ಸಂಗಿಲ್ರಿ ಬರೋದಕ್ಕೆ ಮತ್ತು ಹುಡುಗರು ದೊಡ್ಡ ಹೋದ್ರೆ ಏನು ಅನ್ಸಲ್ಲ ಚಿಕ್ಕೋಳು 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 ಅದಾರ ನೋಡ್ರಿ ಹಂಗಾಗಿ ಎಲ್ಲರನ್ನ ಹೇಳ್ಕೊಂಡು ಹೋಗೋದು ಬರೋದು ಜಗ್ಗಿ ಹೈರಾಣ ಆಗುತ್ತೆ ಅದ್ರಾಗ ಪಿಲ್ಲೆ ಒಬ್ಬ ಕಳ್ಕೊಂಡ್ಬಿಟ್ಟಿದ್ದ ಗಾರ್ಡನ್ದೊಳಗೆ ಚಿಂತೆ ಆಗಿ ಇನ್ನೂ ಬರೋಕೋ ಹೋಗ್ಬಾರ್ದು ಅನ್ನೋಕ್ಕೆ ಒಂದು ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಏನು ಮಾಡ್ತೀರಿ ನೋಡ್ರಿ ಬರೋದು ಯಾವಾಗಾರ ಒಮ್ಮೆ ಹಿಂಗತ್ತೆ ಆತಪ್ಪ ಅಂದ್ರೆ ಇನ್ನೊಮ್ಮೆ ಯವ್ವ ಬರೋಕೆ ಭಯ ಆದಂಗೆ ಅಂತ ಅನಿಸ್ಬಿಡ್ತೀವಿ ಓಕೆ ರೀ ಬರ್ರಿ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತೇಳಿ ನೋಡಕತ್ತೀರಿ ಏ ಬೇಡವಾ ಸರ್ ಚಂದಿಲ್ಲ ಅದು ನಾವೆಲ್ಲ ಡ್ರೆಸ್ ತೊಗೊಂಡಿದ್ದೆ ನೋಡ್ರಿ ಅವ್ರು ಭಾಳ ಮುಂದೋಗಿದ್ರು ಅಲ್ಲಿ ತೋರಿಸಿದ್ದೆ ನಾನು ನಿಮ್ಗೆ ಚೇಂಜ್ ಮಾಡಿದ್ರೆ ಮಾಡು ಇಲ್ಲಿ ಕದ ಇರ್ತದನ ಒಳ ಹಿಂಗಾಸ್ತಿ ಹೋಗಮ್ಮ ಅಂತೇಳಿ ಸೊ 9 ಗಂಟೆ ತನಕ ಇರ್ತೀನಿ ಅಂತ ಹೇಳಿದ್ರು ಅವರು ಹಂಗಾಗಿ ಮತ್ತೆ ನಾವು ಒಳಗೆ ಬಂದೀವಿ ರೀ ಇನ್ನೂ ಆಯ್ತು ನೋಡ್ರಿ ಹಂಗ್ರಿ 8:30 ಆಗಕ್ಕೆ ಬಂದೈತ್ರಿ ಈಗ ಟೈಮ್ ನೋಡ ಏ ಸ್ನೇಹಿತ ವೈಟ್ ನ್ಯಾಗ ನೋಡಿ ಸರ್ ಫ್ರೀ ಸೈಜ್ ನೋಡ ಅದು ಚಂದ ಅದರ ಚೇಂಜ್ ಮಾಡಿದ್ರೆ ಮಾಡಲಕ್ರಿ ಇಲ್ಲಿ ಅದನ್ನ ತಗೊಳಲಕ್ರಿ ಫ್ರೆಂಡ್ಸ್ ಇಲ್ಲಿ ಎಲ್ಲೋ ಕಲರ್ ನೋಡಿ ಸರ್ ಈಗ ಇಲ್ಲ ಐತ್ಲ ಅಲ್ಲ ನೋಡು ಲುಕ್ ಹೆಂಗೈತಿ ಚೇಂಜ್ ಮಾಡಿ ತಗೊಳಕತ್ತಾಡ್ರಿ ಯಾವ್ದಾರ ಯಾಕೆ ತಗೊಳಲಕ್ಕ ನಾನು ತರಪಿ ಅಂತ ಒಂದು ಕೊಡಿಸಿನ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ಆಕೆಗೆ ಇಷ್ಟ ಆದ್ವು ಅಂದ್ರೆ ಬೇರೇನು ಮತ್ತೆ ಬೇರೆ ಮತ್ತೆ ತೊಗೊಳೋದಿದ್ರ ಆಕೆ ತೊಗೊಳಲಕ್ಕೆ ನೋಡ್ರಿ ಫ್ರೆಂಡ್ಸ್ ಎಷ್ಟಕ್ಕೊಂದು ಆದವ್ರಿ ಕಲೆಕ್ಷನ್ನ ಬಟ್ಟೆ ಒಣಕಕ್ಕ ದಾರ ಇದ್ದಿಲ್ಲರಿ ಸೊ ಅಲ್ಲೇ ಕಂಪೌಂಡ್ ಮ್ಯಾಗ ಅದು ಹಾಕೋದಾಗ್ಬಿಟ್ಟೈತಿ ಮೊನ್ನೆ ಎಲ್ಲ ಒಂದು 2-3 ದಾರ ಕಟ್ಟಿದ್ವಿ ನೋಡ್ರಿ ನಾನು ಮತ್ತು ಲಕ್ಷ್ಮಿ ಸೊ ಮಳೆಗಾಳಿಗೆ ಎಲ್ಲ ಹರ್ಕೊಂಡು ಹೋಗ್ಬಿಟ್ಟವ್ರಿ ಅವು ಅದಕ್ಕೆ ಒಂದು ತೊಗೊಂಡ್ರೆ ಆಯಿತು ಅಂತೇಳಿ
ತಗೊಳತಿದ್ದೀನಿ. ಅದೇನ ಬಿಡ್ತಪ್ಪ ಅಂದ್ರೆ ಸೊ ಎಲ್ಲ ಗದ್ದಲದೊಳಗೆ ಮತ್ತು ಮಕ್ಕಳನ್ನ ಎಲ್ಲ ಸಂಬಳಸ್ಕೊಂಡು ಬರೋದ್ರೊಳಗೆ ರಿಕ್ಷಾದೊಳಗೆ ಬಿಟ್ಟು ಬಂದುಬಿಟ್ಟು ರೀ ಒಳ ಭಾರತ್ನಾಗ. 30 ರೂಪಾಯಿ ಕೊಟ್ಟು ದಾರ ತೊಗೊಂಡಿದ್ವಿ. ಫುಲ್ ಬೇಜಾರು ಅನ್ನಂಗೆ ಆಗಿಬಿಡ್ತೀರಿ ಆಮೇಲೆ. ಸೊ ಮತ್ತೇನು ಮಾಡೋದು, ಹಂಗೆ ಮನೆಗೆ ಬಂದಿವಿ ರೀ. ಮನೆಗೆ ಬಂದಮ್ಯಾಗ ಆಮೇಲೆ ಆ ಪಿಶ್ ಬೇಕಾಯ್ತಾನ ಈ ಪಿಶ್ ಬೇಕಾಯ್ತಾನ ಅಂತ ನೋಡಿದ್ವಿ, ಸಿಗಲೇ ಇಲ್ಲ. ಮತ್ತು ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ನವಿಪೇಟದಿಂದ ಮುಂದಗಡೆ ಬಂದು ಸ್ವಲ್ಪ ಬೇರೆ ಮೆಡಿಕಲ್ದೊಳಗು ಏನೋ ಒಂದು ಸಾಮಾನು ತೊಗೊಳೋದಿತ್ತು ರೀ. ಹಾಗಾಗಿ ಅಲ್ಲಿ ನಾವು ನಿಂತ್ಕೊಂಡಿದ್ವಿ, ರಿಕ್ಷಾ ನಿಂತಿತ್ತು ನೋಡಿರಿ. ಸೊ ಹಾಗಾಗಿ ಸೈಡಿಗೆ ಇಟ್ಟದು ಏನು ಮಾಡೈತೆ ಹೋಗ್ಬಿಟ್ಟೈತೆ ನೋಡಿರಿ ಫ್ರೆಂಡ್ಸ್. ಅದು ನಾನಂತರೂ ಓಂ ಭಯನೋ ತೊಗೊಂಡಿ ನೋಡಿರಿ, ಕ್ಯೂಟಾಗಿದ್ದಾನ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿಬಿಟ್ಟ ನಮ್ಮ ಓಂಕಾರ. ಅವನ ಹೆಸರು ಓಂಕಾರ ನೋಡಿರಿ. ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು ಹೆಸರೇನಿಟ್ಟಿರಿ ಕ್ಯೂಟ್ ಬೇಬಿ ಅಂತೇಳಿ, ಓಂಕಾರ ಅಂತ ನೋಡಿರಿ. ಇವಾಗ ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀವಿ. ಅದು 110 ರೂಪಾಯಿ ಮನ್ ತಂದಿದ್ದು 130 ರೂಪಾಯಿ ಬಟರ್ ಸ್ಕಾಚ್. ಬರ್ರಿ ಈಗ ಐಸ್ ಕ್ರೀಮ್ ತರಿಸ್ತೀನಿ. ಅಮೂಲ್ ಬಟರ್ ಸ್ಕಾಚ್ ನೋಡಿದ ಖುಷಿ. ಇದು ನಮ್ ನಾವು ತಿಂತೀವಂದ್ವಿ ಇದು ನಮ್ಮವಂತರು ಊಟ ಒಲ್ಲೆ ಅಂತಂದಲ್ರಿ. ಅಲ್ಲೇ ಸ್ವಲ್ಪ ನೋಡೋದ್ರಿಂದ ಅಟ್ಟೆ ಕರೆ ನಾ ಒಂದು ಚಪಾತಿ ಒಂದು ಸ್ವಲ್ಪ ಪಲ್ಲೆ ಐತ್ರಿ ಅದು ಊಟ ಮಾಡಿದೆ. ಇವರು ಬಿಸಿ ಅನ್ನ ಸಾರು ಊಟ ಮಾಡಿದ್ದಿರಿ. ಶ್ರೀಗೆ ಸದ್ಕ ಮಾಡಾಕ್ತು. ಬಿಲ್ಲು ಅಂದ್ರೂ ಏನು ತಿನ್ನಲಿಲ್ಲ. ಅಲ್ಲೇ ಅಂಕರು ಶಟ್ಕೊಂಡ್ಬಿಟ್ಟ. ಮನೆಗೆ ಬರೋನು ಮುಕ್ಕೊಂಡನ್ರಿ ಬಟರ್ ಸ್ಕೋಚ್ ಐಸ್ ಕ್ರೀಮ್ ತಿಂತೀನಂದ. ಈಗ ಇದು ನಿದ್ದೆ ಗಣ್ಣಾಗತ್ತಾನ ಒಲ್ಲೆ ಅನ್ನಕತ್ತಾನ. ಬೆಳಗ್ಗೆ ಎದ್ದು ಬಿಟ್ಟನ ಏನರ ಕೊಡು ಅಂತನ್ರಿ ಫ್ರೆಂಡ್ಸ. ಅವಾಗ ಎದ್ದು ಬಿಟ್ಟನೆ ಐಸ್ ಕ್ರೀಮ್ ಕೊಡ್ತಿದ್ದೆ. ಬರ್ರಿ ಇತ್ತಂದ್ರೆ ಅವಾಗ ಕೇಳೋನು ಕೇಳೋದೇ ಇಲ್ಲ. ಅಪ್ಪನ ಹೋಗ್ಬಿಟ್ಟನ ಸ್ವಲ್ಪ ಚುರುಮುರಿ ಶೇ ಓದು ತಿನ್ನಾನ್ರಿ. ಅವನಿಗೆ ಹೊರಗೆ ಹೋದಾಗ ಹಠ ಭಾಳ ಮಾಡ್ತಾನ್ರಿ ಅವ. ಅದ ಇದ ಅಂತ ಹೇಳಿಕೇಸಿ ಸ್ವಲ್ಪ ಕಿರಿಕಿರಿ ಭಾಳ ಮಾಡ್ತಾನ. ಯಜಮಾನ್ರ ಜೊತೆಗೆ ಇರ್ಲಿಲ್ರಿ ಅದಕ್ಕೆ ಒಂದ್ ಸ್ವಲ್ಪ ನಾನು ಅವ ಕೇಳಿದ್ದು ಇಗ್ನೋರ್ ಮಾಡಿದ್ದೀನ್ರಿ. ಅದಕ್ಕೆ ಅವನಿಗೆ ಸಿಟ್ಟು ಬಂತು. ಅದಕ್ಕಂತೇಳಿ ಸ್ವಲ್ಪ ಸಿಟ್ಟಿಗೆ ಬಂದು ಸೆಟ್ಕೊಂಡು ಮುಕ್ಕೊಂಡಿದ್ದೀವಿ. ಅವ ಭಾಳ ಲಾಡ್ ಮಾಡಕತ್ತೀವಲ್ರಿ, ಭಾಳ ಮಾಡಕತ್ತ ನಾವ ಈಗ ಸೆಟ್ಕೊಳೋದು. ಹೇಳ್ರಿ ಅದು ಕರಗತ್ತ ಬರ್ರಿ ಬರ್ರಿ. ಇನ್ನೀಗ ಎಷ್ಟು ಪಕ್ಷಿ ಬಿ ಪಕ್ಷಿ ಫ್ರೆಂಡ್ಸ್. ಇವತ್ತಿಂದ ವಿಡಿಯೋ ಎಲ್ಲ ನೋಡಿದ್ರಲ್ಲ ಸುಸ್ತದಂಗ ಆಗ್ಬಿಟ್ಟೈತೆ ನೋಡ್ರಿ. ಎಲ್ಲ ಹುಡುಗ್ರ ಜೊತೆಗೆ ಹೋಗಿ ಬಂದ ಸಿಟಿ ಊರ್ ಅನಸ್ತೈತಿ, ತಿರ್ಗಾಡ್ಬೇಕಂತ ಅನಸ್ತೈತಿ. ಎಲ್ಲ ಕ್ಯಾಶ್ ಬೇಕು ನೋಡ್ರಿ, ಕ್ಯಾಶ್ ಇರ್ಬೇಕು, ಏನು ಆಗಂಗಿಲ್ಲ. ಅದ್ರಾಗ ಎಲ್ಲಿ ರಿಕ್ಷಾಕನೆ ಅರ್ಧಕ್ಕರ್ಧ ರೊಕ್ಕ ಹಾಕೋದಾತೈತ್ ನೋಡ್ರಿ ಫ್ರೆಂಡ್ಸ್. ಎಲ್ಲದಕ್ಕೂ ಆರು ಬಟ್ಲ ಮನೆ ಸರಿ ಬಂದಾಗ ಯಾವ್ಯಾವ ಪ್ಲೇಸ್ಗಳು ಕಮೆಂಟ್ ಕೂಡ ಮಾಡಿದ್ರಿ. ನಾನ್ ನೋಡಿದೆ ಪ್ಲೇಸ್ಗಳು ನನಗ ನೋಡಿಲ್ಲ. ನಮ್ಮ ಮದ್ವೆ 11 ವರ್ಷ ಆಯ್ತು. ಸಿದ್ದರಾಮನ್ ಗುಡಿ ಅದಿಷ್ಟು ಗಾರ್ಡನ್ ಬಿಟ್ಟ ನನಗ ಏನು ಗೊತ್ತಿಲ್ಲ. ಮತ್ ನನಗೇನು ಗೊತ್ತಿಲ್ಲ ಅಂದ್ರೆ ಇವ್ರಿಗೆ ಹೆಂಗ್ ಕರ್ಕೊಂಡ್ ತಿರ್ಗಾಡ್ಬೇಕು ಹೇಳ್ರಿ. ಗೊತ್ತಿದ್ದಷ್ಟು ಮನೆ ಸರಿ ರತ್ನನು ಬಂದ್ರು ನನ್ನ ಕಡೆಯಿಂದ ಎಷ್ಟು ಆತೈತಿ, ನನ್ನ ಕೋರ್ತಿ ಎಷ್ಟೈತಿ, ಅಷ್ಟು ಮನ್ಯಾಗ ಮಾಡ್ತೀನಿ ಉಣ್ಣಾಕ ತಿನ್ನಾಕ ಸಾಧ್ಯ ಆದಷ್ಟು, ಅವ್ರಿಗೆ ಖುಷಿ ಆಗೋಷ್ಟು. ಈ ತರ ಅವ್ರಿಗೆ ಇಷ್ಟ ಆಗೋದ ತರದು ತಿನ್ನೋದು ಇದ್ರೊಳಗನ ಅಂತಾರ ನೋಡ್ರಿ. ನಮ್ಮ ಏನಂತಂದ್ರ ಎಲ್ಲ ಕಡೆ ಹೋಗ್ಬೇಕನ್ನ ನಮಗೂ ಭಾಳ ಆಸೆ ಇರ್ತೈತಿ. ನಾನು ಜಾಗ ನೋಡದೆ ಇರೋದು ಫಸ್ಟ್ ಒನ್. ಆಮೇಲೆ ಯಜಮಾನ್ರದ್ದು ಸ್ವಲ್ಪ ಸಪೋರ್ಟ್ ಹೆಂಗೈತಿ ಹೆಂಗಿಲ್ಲ ನಿಮ್ಗೆ ಗೊತ್ತಿರ್ತೈತಿ. ಜಾಸ್ತಿ ತಿರ್ಗಾಟ ಅವ್ರಿಗೆ ಲೈಕ್ ಆಗಂಗಿಲ್ಲ, ಅವರು ಸ್ವತಃ ಕರ್ಕೊಂಡು ಹೋಗಂಗಿಲ್ಲ ಮೇನ. ಸೊ ಇರೋದ್ರೊಳಗನೆ ಇಷ್ಟು ಹೋಗಿ ಎಂಜಾಯ್ ಮಾಡಿಕೊಂಡು ಬಂದೀವಿ. ನಾಳೆಗೆ ಗುಡಿಗೆ ಹೋಗ್ಬೇಕಂತ ಅನ್ಕೊಂಡಿವಿ. ಯಜಮಾನ್ರಿ ಇವತ್ತು ಇಲ್ರಿ, ಅವರು ವಸ್ತಿ ಹೋಗ್ಯಾರ. ಬರ್ರಿ ತಿನ್ಬರ್ರಿ ಇದಾಗತ್ತದ. ಯಜಮಾನ್ರಿ ಇವತ್ತ ಊರಿಗೆ ಹೋಗ್ಯಾರ್ರಿ ಮಾಲಕರ ಜೊತೆಗೆ. ಮಾಲಕ್ ಅವರ ಎಂತಿತ್ತು ಅವ್ರ ಮನೆಗೆ ಹೋಗ್ಯಾರ್ರಿ ಅವರು. ನಮಗೂ ಯಾರ ಜೊತೆಗೆ ಅಡ್ಡಾಡಿದ್ರು ನಮಗೂ
ಸುಟ್ಟಿ ಅದಾವು. ನಮ್ ಗಂಡ ನಮ್ಮ ಮಕ್ಕಳು ಒಂದ್ ಟ್ರಿಪ್ ಒಂದಿನ ಒಂದ್ ಟ್ರಿಪ್ ಹೋಗ್ಬೇಕು ಅನಿಸ್ತೈತಿ. ಅಲ್ಲಿ ಕರ್ಕೊಂಡು ಅಲ್ಲೆಲ್ಲ ಹೋದಾಗ ಅವ್ರವ್ರ ಫ್ಯಾಮಿಲಿ ಅವ್ರವ್ರ ಫ್ಯಾಮಿಲಿ ಬಂದಿರ್ತಾರ ನೋಡ್ರಿ. ಯಾರ ಜೊತೆಗ್ ಹೋದ್ರು ಯಾರ ನಮ್ ಜೊತೆಗ್ ಇದ್ರು ನಮ್ದೇ ಆದಂತ ಫ್ಯಾಮಿಲಿ ಅಂದ್ರೆ ನಮ್ ಗಂಡ ನಮ್ಮ ಮಕ್ಕಳ ಸಂಸಾರ ಇರ್ತೈತಿ. ನಮ್ಗೂ ಹೋಗ್ಬೇಕು, ನಮ್ಗೆ ಆದಂತ ಪ್ರೈವೇಸಿ ಲೈಫ್ ಎಂಜಾಯ್ ಮಾಡ್ಬೇಕು ನಮ್ ಗಂಡನ್ ಜೊತೆ ಮಕ್ಕಳ ಜೊತೆಗ್ ಅಂತ ಸಾಕಷ್ಟು ಕನಸುಗಳು ಅದಾವ. ಯಾವಾಗ ನೀರವೇರ್ತಾವ ಗೊತ್ತಿಲ್ಲ, ಹೆಣ್ ಮುದುಕರಾಗ ಹಿಂಗ ಹೋಗ್ಬಿಡ್ತೀವಿ ಅದು ಕೂಡ ಗೊತ್ತಿಲ್ಲ. ನೋಡೋಣ, ನೀವ್ ನಮ್ ಜೊತೆ ಇರ್ತೀರಿ. ಏನ್ ಮಾಡದ್ರಿ, ಮತ್ತ ನಮ್ ಕಾರ್ ಇತ್ತು ಅವಾಗ, ಕಾರ್ ಐತಂದ್ರು ಎಲ್ಲಿ ಪಟ್ಟಂತ ಹೋಗಿ ಎಲ್ಲಿ ಕರ್ಕೊಂಡ್ ಹೋಗಿಲ್ರಿ ಅವ್ರು. ನಮ್ಮ ನಾದಂದೇರು ನಮ್ಮ ಅತ್ತಿ ಅವ್ರಿದ್ರಷ್ಟೇ ಕಾರ್ನಾಗ ಒಂದ್ಸರಿ ಇದಕ್ ಕರ್ಕೊಂಡ್ ಹೋಗ್ಯಾರಿ. ಇಲ್ಲಿಗಂದ್ರ ಯಾವ್ರಪ್ಪ ಇದ್ ನಳದುರ್ಗ ಅಂತ ಐತೆ, ಅಲ್ಲಿಗೆ ಒಂಗೋಲ್ಗೊಂಡು ಕರ್ಕೊಂಡ್ ಹೋಗ್ಯಾರಿ. ಮತ್ತ ಫ್ಯಾಮಿಲಿ ಟ್ರಿಪ್ ಅಂತೇಳಿ ಒಂದು 4 ದಿನ ಹೋಗಿದ್ದೀವ್ರಿ ನಾವು ಅವಾಗೆಲ್ಲ. ನಾದಂದೇರು ಮೈದಂದೇರು ನಮ್ಮ ಅತ್ತಿನಂತ್ರು ಬಿಟ್ಟು ಒಂದ್ ಇಜ್ಜಿ ಇಡಂಗಿಲ್ಲ ನಮ್ಮ ಮನೆಯವರು, ಎಲ್ಲಾ ಕರ್ಕೊಂಡ್ ಹೋಗಿದ್ವಿ. ಆದ್ರ ಈಗೆಲ್ಲ ನೋಡ್ತೀವಿ ನಮ್ ಫ್ರೆಂಡ್ಸ್ ಅವರೆಲ್ಲ ಹೆಂಗಿರ್ತಾರ ಏನಿರ್ತಾರ ಅಂತೇಳಿ. ನಮ್ಗೂ ಜೀವನ ಐತಿ, ನಮ್ಗೂ ಜೀವ ಐತಿ, ನಮ್ಗೂ ಆಸೆ ಆಕಾಂಕ್ಷೆಗಳು ಇರ್ತಾವ. ಎಲ್ಲದಕ್ಕೂ ಕಡ್ಡಿ ಕೊರ್ದು ಬೆಂಕಿ ಹಚ್ಚಿ ಬೂದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರಿ. ಇರೋದ್ರೊಳಗ ಎಷ್ಟೈತ್ಲ ಅಷ್ಟು ಪರಮಾತ್ಮ ಜೀವನ ಕೊಟ್ಟಾನ ಮನುಷ್ಯಂದು, ಎಷ್ಟೈತ್ಲ ಅದ್ರಾಗ ಮತ್ತ ಇರ್ಲಾರ್ದು ಬಿಡ್ಲಾರ್ದು ಕರ್ಮನಾಗ ಜೀವನ ಮಾಡಕತ್ತೀವಿ. ಹಿಂಗೂ ನಮ್ ಲೈಫ್ ಹೆಂಗೈತೆ ಅಂತೇಳಿ ಗೊತ್ತೈತಿ ಫ್ರೆಂಡ್ಸ. ನಮ್ಮ ಓನೆ ಧೈರ್ಯ ಕೊಡ್ತಾಳ ನಮ್ಗ, ನಮ್ ಅಕ್ಕ ತಂಗಿಯರ್ ಎಲ್ಲರೂ ನಂಗೆ ಎಷ್ಟು ಸಪೋರ್ಟ್ ಮಾಡ್ತಾರ ನಿಮ್ಗ ಗೊತ್ತೈತಿ. ಇಷ್ಟು ಎಲ್ಲ ಫ್ಯಾಮಿಲಿ ಬಳಗ ನೀವು ನೋಡ್ತೀರಿ ಈ ಯಾವ ತರ ಯಾವ ಟೈಮ್ದಾಗ ಯಾರು ಹೆಂಗ್ ಸಪೋರ್ಟ್ ಕೊಡ್ತಾರ ಸಪೋರ್ಟ್ ಕೊಡಲ್ಲ ಎಲ್ಲ ನಿಮ್ಗೆ ಗೊತ್ತಿದ್ದುದೇ ಮಾತೈತಿ. ಖುಷಿಯಾಗಿರ್ಬೇಕು ಎಲ್ಲರೂ, ಇರೋದೊಂದು ಜೀವನ ಅಂತ ನಾನೇ ನಿಮ್ಗೆ ಹೇಳ್ತೀನಿ. ನಾನು ಅದನ್ನು ಅನುಭವಿಸಿ ನಿಮ್ಗೆ ಹೇಳಕತ್ತೀನಿ ಅಷ್ಟೇ. ಈಗ ಐಸ್ ಕ್ರೀಮ್ ತಿಂತೀವಿ ರೀ, ವಿಡಿಯೋನ ಎಂಡ್ ಮಾಡ್ತೀವಿ. ರಗಡ್ ಸುಸ್ತ ಆಗೈತಿ ಸದ್ಯಕ್ಕೆ. ಮಮ್ಮಿ ಪಪ್ಪಾಚ ಫೋನ್ ಅಲ್ಲ, ಅವ್ರಂತರು ಬರಂಗಿಲ್ರಿ ಇವತ್ತು, ಹೊಸ್ತಿವಿಗೆ ರಜಮಾನ್ರ ನಾವಾದಿ ತಾಯಿ ಮಕ್ಕಳು. ಪಪ್ಪಾಚ ಫೋನ್ ಅಲ್ಲ, ಮತ್ ಪಪ್ಪಾ ಫೋನ್ ಹಚ್ಚಕೋತ್ರು. ಆಗಲೇ ಫೋನ್ ಹಚ್ಚಿನ್ರಿ, ಬಿಜಿ ಇದ್ರು, ಅವ್ರ ಊರಿಗೆ ಹೋಗಿದ್ರು, ಮತ್ತೀಗ ಹಚ್ಚಕತ್ತಾರಂತ. ಮತ್ತಿದು ಅಳಸಾಗುತ್ತೆ ಐಸ್ ಕ್ರೀಮ್. ಸೊ ತಿಂತೀವಿ, ವಿಡಿಯೋ ಎಂಡ್ ಮಾಡ್ತೀವಿ, ಬಾಯ್.